ಆಲಿಸಿ ರತನ್ಪುರದ ಕಥೆಯನ್ನು. ರತನ್ಪುರದ ಕಥೆಯನ್ನು ಕೇಳಿರಿ. ಇದರಲ್ಲಿ ಯಾರು ರಾಜ ಇಲ್ಲ, ಇದರಲ್ಲಿ ರಾಣಿ ಇಲ್ಲ. ಇದು ಅವಿಶ್ವಾಸದ ಸಂಘಟನೆಯ ಒಗ್ಗಟ್ಟಿನ ಕಥೆಯಾಗಿದೆ. ಇದು ಎಲ್ಲರ ಅಭಿವೃದ್ಧಿಯ ಕಥೆ. ಇದು ಪ್ರತಿಯೊಬ್ಬರ ಅಭಿವೃದ್ಧಿಯ ಕಥೆ. ಎಲ್ಲರೂ ಸೇರಿ ಹೇಗೆ ಸಂಘಟನೆ ಮಾಡಿದರು, ಹಾಗೆಯೇ ಪ್ರತಿ ಜನರಲ್ಲಿ ಮೈತ್ರಿಯಿಂದಾಗಿ ಸಮೃದ್ಧಿ ಮತ್ತು ಸಂಪತ್ತು ಹೇಗೆ ಬಂತು. ಈಗ ರತ್ನಪುರದ ಎಫ್ಪಿಒ ಕಥೆಯನ್ನು ಕೇಳಿ. ನಿಮ್ಮ ಪ್ರೀತಿಯ ರತ್ನ ಮತ್ತು ರತನ್ ಜೊತೆಗೆ ಕೇಳು ರತ್ನ, ಇವರೆಲ್ಲರೂ ಸೇರಿ ಎಲ್ಲಿ ಹೋಗ್ತಿದ್ದಾರೆ? ಗ್ರಾಮ ಪಂಚಾಯತ್ನಲ್ಲಿ ರೈತ ಸಂಘಟನೆಗಳ ಸಭೆ ಆಯೋಜಿಸಲಾಗಿದೆ, ಅಲ್ಲಿಗೆ ಹೋಗೋಣ. ನಾವು ಹೋಗೋಣ. ಸಹೋದರ ಸಹೋದರಿಯರೇ, ನಿಮಗೆಲ್ಲ ತಿಳಿದೇ ಇದೆ ನಾವು ಕೃಷಿಯಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕೆಂಬುದು. ಯಾವುದೆಂದರೆ, ಸರಿಯಾದ ಕೃಷಿಯ ಮಾಹಿತಿಯನ್ನು ಸಮಯಕ್ಕೆ ಸರಿಯಾಗಿ ಪಡೆಯದೇ ಇರುವುದು, ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ಗೊಬ್ಬರಗಳು ಸಿಗುತ್ತಿಲ್ಲ, ಕೃಷಿ ವೆಚ್ಚ ಹೆಚ್ಚಾಗಿರುವುದರಿಂದ ಸಾಲ ಮಾಡಬೇಕಾಗಿದೆ, ಸರಿಯಾದ ಮಾರುಕಟ್ಟೆ ಬೆಲೆಯನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ, ಮತ್ತು ಒಬ್ಬ ರೈತ ತನ್ನ ಉತ್ಪನ್ನವನ್ನು ಮಾರಾಟ ಮಾಡಲು ಹೋದರೆ ಅವನಿಗೆ ಕಡಿಮೆ ಬೆಲೆ ಸಿಗುತ್ತದೆ ಮತ್ತು ಲಾಭ ಮಧ್ಯವರ್ತಿಗಳಿಗೆ ಹೋಗುತ್ತದೆ. ನಮ್ಮ ಉತ್ಪನ್ನವನ್ನು ಸಂಗ್ರಹ ಮಾಡಿಡಲು ಗೋದಾಮು ಅಥವಾ ಕೋಲ್ಡ್ ಸ್ಟೋರೇಜ್ ಸೌಲಭ್ಯವಿಲ್ಲ. ನಾವೆಲ್ಲರೂ ಇದನ್ನು ಈಗಾಗಲೇ ಅನುಭವಿಸಿದ್ದೇವೆ, ಆದರೆ ಸರಿಯಾದ ಪರಿಹಾರವೇನು? ಒಂದೇ ಒಂದು ಪರಿಹಾರವಿದೆ, ಸಂಘಟನೆಯಾಗಿ ಕೆಲಸ ಮಾಡಿ. ಒಬ್ಬ ರೈತನಲ್ಲಿ ಶಕ್ತಿ ಇರುವುದಿಲ್ಲ, ಸಂಘಟನೆಯಲ್ಲಿ ಶಕ್ತಿ ತುಂಬಿದೆ. ನಾವೆಲ್ಲರೂ ಒಬ್ಬೊಬ್ಬರಾಗಿ ಸೇರಿಕೊಂಡರೆ ಒಂದು ಸಂಸ್ಥೆ ರೂಪುಗೊಳ್ಳುತ್ತದೆ, ಮತ್ತು ಈ ಶಕ್ತಿ ಹೆಸರು FPO. FPO ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. FPO ಹೆಸರು ಕೇಳಿದ್ದೇವೆ. ಓ ಹೌದು, ನಿಮ್ಮ ಗ್ರಾಮದ ರಾಮ್ ಸಿಂಗ್ ಮತ್ತು ನನ್ನಕುರಾಮ್ ಕೂಡ ಅದರ ಸದಸ್ಯರು ಅಲ್ವಾ? ಹೌದೌದು, ನಾನು ಸದಸ್ಯ. ವಿವರವಾಗಿ ತಿಳಿಸಿ ಇದು ಹೇಗೆ ಕೆಲಸ ಮಾಡುತ್ತೆ ಎಂದು, ಮತ್ತು ಸಂಘಟನೆಯ ಮೂಲಕ ನಾವು ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕಂಡು ಹಿಡಿಯುವುದು. ಹೌದು, ಖಂಡಿತವಾಗಿ. FPO ಎಂದರೆ ರೈತ ಉತ್ಪಾದಕ ಸಂಸ್ಥೆ. ಬೆಳೆ ಉತ್ಪಾದನೆಯಿಂದ ಕೃಷಿಯವರೆಗೆ ತಮ್ಮ ಪ್ರದೇಶದಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲ ವ್ಯಾಪಾರ ಚಟುವಟಿಕೆಗಳನ್ನು ನಡೆಸುವ ರೈತರ ಗುಂಪು ಇದು. FPO ನಲ್ಲಿ 100-1,000 ರೈತರು ತೊಡಗಿಸಿಕೊಳ್ಳಬಹುದು. FPO ಮೂಲಕ ರೈತರು ಕೃಷಿಯ ಉತ್ಪನ್ನಗಳ ಜೊತೆಗೆ ರಸಗೊಬ್ಬರಗಳು, ಬೀಜಗಳು, ಕೀಟನಾಶಕಗಳು, ಅನೇಕ ಉತ್ಪಾದಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿಸುವ ಸ್ವತಂತ್ರವನ್ನು ಪಡೆಯುತ್ತಾರೆ. ಅವರು ಸಿದ್ಧಪಡಿಸಿದ ಬೆಳೆಯನ್ನು ಮಾರುಕಟ್ಟೆಯಲ್ಲಿ ಮಾರಬಹುದು. ಇವು ಸಹಕಾರಿ ಸಂಸ್ಥೆಗಳನ್ನು ಆಧರಿಸಿದ ಖಾಸಗಿ ಕಂಪನಿಗಳು. ಅಂದ್ರೆ ಸದಸ್ಯತ್ವವನ್ನ ತೆಗೆದುಕೊಳ್ಳೋದಿಕ್ಕೆ ನಾವು ಕೃಷಿಕ ಅಥವಾ ಕೃಷಿಯಲ್ಲಿ ತೊಡಗಿಕೊಂಡಿರ್ಬೇಕೆ? ಹಾಗೆ ನಾವು ಈ ಸಂಸ್ಥೆಗೆ ಸೇರಿದ್ರೆ ನಮ್ಗೆ ಏನ್ ಪ್ರಯೋಜನ ಆಗುತ್ತೆ? ಇದರಲ್ಲಿ ಕೃಷಿಯ ಉತ್ಪಾದಕರನ್ನು ಪ್ರತಿ ಹಳ್ಳಿಯ ಉತ್ಪಾದಕರ FIGಗೆ ಸೇರಿಸಲಾಗುತ್ತದೆ. ನಂತರ ಉತ್ಪಾದಕರ ಕಂಪನಿಯನ್ನು ರಚಿಸಲಾಗುತ್ತದೆ. ಅದರಲ್ಲಿ ನಾವೆಲ್ಲ ರೈತ ಉತ್ಪಾದಕರ ಗುಂಪಿನ ಸದಸ್ಯರಾಗುತ್ತೇವೆ. ಉತ್ಪಾದಕ ಕಂಪನಿಯು ಮುಖ್ಯವಾಗಿ ಉತ್ಪಾದಕರನ್ನು ಮಾರುಕಟ್ಟೆಗೆ ಸಂಪರ್ಕಿಸುವ ಮತ್ತು ಅವರ ಉತ್ಪನ್ನಕ್ಕೆ ಸರಿಯಾದ ಬೆಲೆಯನ್ನು ಪಡೆಯುವ ಮತ್ತು ಸರಿಯಾದ ಗುಣಮಟ್ಟದ ಉತ್ಪನ್ನವನ್ನು ತಲುಪಿಸುವ ಉದ್ದೇಶದಿಂದ ರಚನೆಯಾಗಿದೆ. ಈ ಕಂಪನಿಯು ಗಳಿಸಿದ ಲಾಭದ ಒಂದು ಭಾಗವನ್ನು ಅವರ ಷೇರುದಾರರಿಗೆ ಮಾತ್ರ ವಿತರಿಸಲಾಗುತ್ತದೆ, ಮತ್ತು ವ್ಯವಹಾರದ ಅಭಿವೃದ್ಧಿಯಲ್ಲಿ ಒಂದು ಭಾಗವನ್ನು ಹಿಂದಕ್ಕೆ ಹಾಕಲಾಗುತ್ತದೆ. ಆದ್ರೆ FPO ಚಳವಳಿಯನ್ನ ಹೇಗ್ ಮಾಡಲಾಗುತ್ತೆ? FPO ಸ್ವತಂತ್ರ ಸ್ವಯಂ ಚಾಲಿತ ರೈತ ಸಂಘಟನೆಯಾಗಿದ್ದು ಇದನ್ನು ಎಲ್ಲಾ ರೈತರು ಒಟ್ಟಾಗಿ ನಡೆಸುತ್ತಾರೆ. ನಮ್ಮಲ್ಲಿ ಕೆಲವು ರೈತರು FPO ಮುನ್ನಡೆಸುತ್ತಾರೆ, ಮತ್ತು ಅವರನ್ನು BOD ನಿರ್ದೇಶಕರ ಮಂಡಳಿ ಎಂದು ಕರೆಯಲಾಗುತ್ತದೆ. ನಿಂಕುರಾಮ್, ನೀವು ಸಹ ಸದಸ್ಯರಾಗಿದ್ದೀರಿ. FPO ಹೇಗೆ ಕಾರ್ಯನಿರ್ವಹಿಸುತ್ತದೆ ಹೇಳಿ. ನಮಗೆ FPO ಮೂಲಕ ಬೀಜ ಗೊಬ್ಬರ ಸಿಗುತ್ತದೆ ಎಂದು ಆರಂಭದಲ್ಲೇ ಹೇಳಿದರು. ಹಾಗಾಗಿ ಸದಸ್ಯ ಶುಲ್ಕ ಪಾವತಿಸಿ FPO ಸೇರಿಕೊಂಡ್ವಿ. ಇದ್ಬಿಟ್ಟು ಬೇರೆ ಯಾವುದೇ ಮಾಹಿತಿ ನಮ್ಮ ಹತ್ರ ಇಲ್ಲ. FPO ಆರಂಭದಲ್ಲಿ ಮೊದಲು ನಾವು ರೈತರ ಹಿತಾಸಕ್ತಿ ಗುಂಪು ಎಂದು ಕರೆಯಲ್ಪಡುವ 10-15 ಜನರನ್ನು ಒಟ್ಟುಗೂಡಿಸಿದೆವು. ಮುಂದೆ ನಾವು 5-15 ನಿರ್ದೇಶಕರನ್ನು ಆಯ್ಕೆ ಮಾಡಿದೆವು. ಪ್ರತಿಯೊಬ್ಬ ಸದಸ್ಯರಿಗೆ ಸ್ಥಾನ ಮತ್ತು ಜವಾಬ್ದಾರಿಯನ್ನು ನೀಡಲಾಯಿತು, ಮತ್ತು ನಾಯಕತ್ವದ ಸಾಮರ್ಥ್ಯದ ತರಬೇತಿಯನ್ನು ನೀಡಲಾಯಿತು. ಸರ್ಪಂಚ್ BODಗಳದ್ದು ಮುಖ್ಯ ಪಾತ್ರ. ಸಂಘಟನೆಯ ಸಭೆಯನ್ನು ಕರೆಯಲು ಮತ್ತು ಕಾರ್ಯಸೂಚಿಯನ್ನು ಸರಿಪಡಿಸಲು, ಚರ್ಚೆ ಮತ್ತು ಚರ್ಚೆಯಲ್ಲಿ ಮುಂದಾಳತ್ವ ವಹಿಸಲು, ಯಾವುದೇ ಚರ್ಚೆಯನ್ನು ಪರಿಹರಿಸಲು, ರೈತ ಉತ್ಪಾದಕರ ಗುಂಪಿನ ಕಾರ್ಯತಂತ್ರ ಮತ್ತು ಕ್ರಿಯೆಯ ಕುರಿತು ಗುಂಪಿನ ಸದಸ್ಯರನ್ನು ಪ್ರೇರೇಪಿಸುವುದು, ನಿರ್ಮಾಪಕರ ಗುಂಪಿನ ಗುರಿಯನ್ನು ಸಾಧಿಸಲು ಕಾರ್ಯದರ್ಶಿ ಮತ್ತು ಖಜಾಂಚಿಗಳೊಂದಿಗೆ ಸಮನ್ವಯಗೊಳಿಸುವುದು, ಉನ್ನತ ವೇದಿಕೆಯಲ್ಲಿ ರೈತ ಉತ್ಪಾದಕರ ಸಂಸ್ಥೆಯನ್ನು ತಲುಪಿಸಲು ಗುಂಪು ವಿವಿಧ ಅಧಿಕಾರಿ ಮತ್ತು ಸರ್ಕಾರೇತರ ಆಚರಣೆಗಳೊಂದಿಗೆ ಸಂಬಂಧ ಹೊಂದಿರಬೇಕು. ಈಗ ಹೇಳಿ, FPO ಮೂಲಕ ನಾವು ಏನು ಕೆಲಸ ಮಾಡಬಹುದು?
ನಾವು ಮೊದಲೇ ಹೇಳಿದಂತೆ ಎಫ್ಪಿಒ ಒಂದು ಸಣ್ಣ ಮತ್ತು ಕನಿಷ್ಠ ರೈತರ ಸಂಘಟಿತ ಗುಂಪು. ಇದರಲ್ಲಿ ಸಂಬಂಧಿಸಿದ ರೈತರು ಕೃಷಿ ಸಂಬಂಧಿತ ಮಾಹಿತಿಯನ್ನು ಪಡೆಯುವುದಲ್ಲದೆ ಅವರ ಉತ್ಪನ್ನಗಳನ್ನು ಮಾರುಕಟ್ಟೆ, ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಲು ಬ್ಯಾಂಕ್ಗಳಿಂದ ಸಾಲ, ಜೊತೆಗೆ ಎಫ್ಪಿಒ ಬೀಜಗಳನ್ನು ಒದಗಿಸುತ್ತದೆ, ಔಷಧಿಗಳು ಮತ್ತು ಕೃಷಿ ಉಪಕರಣಗಳು, ಗೊಬ್ಬರಗಳನ್ನ ಕಡಿಮೆ ಬೆಲೆಗೆ ಪಡೆಯಬಹುದು, ಮಧ್ಯವರ್ತಿಗಳ ಜಾಲದಿಂದ ಮುಕ್ತಿ ಸಿಗುತ್ತದೆ. ಎಫ್ಪಿಒ ಅಲ್ಲಿ ರೈತ ಸದಸ್ಯರ ಕೆಲಸ ಏನಾಗಿರುತ್ತೆ? ನಮ್ಮ ಪಾತ್ರ ಹಲವು ರೂಪಗಳಲ್ಲಿದೆ. ಒಂದು ಷೇರುದಾರರಾಗಿ, ಒಮ್ಮೆ ರೈತರು ಎಫ್ಪಿಒ ಸದಸ್ಯರಾಗುತ್ತಾರೆ ಮತ್ತು ಷೇರುಗಳನ್ನು ಪಾವತಿಸಿದ್ದರೆ ಅವರು ಸ್ವಯಂಚಾಲಿತವಾಗಿ ಎಫ್ಪಿಒ ಮತದಾರರ ಸದಸ್ಯರಾಗುತ್ತಾರೆ ಮತ್ತು ಎಫ್ಪಿಒ ಅನುಭವಿಸುವ ಎಲ್ಲ ಹಕ್ಕುಗಳಿಗೆ ಅರ್ಹರಾಗಿರುತ್ತಾರೆ. ಎಫ್ಐಜಿ ಸದಸ್ಯರಾಗಿ, ಎಫ್ಐಜಿ ಸದಸ್ಯರಾಗಿ ರೈತರು ಸ್ಥಳೀಯ ಗುಂಪಿನ ಸಭೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮತ್ತು ಎಫ್ಪಿಒ ಒದಗಿಸಿದ ಸೂಚನೆಗಳನ್ನು ಅನುಕರಿಸಲು ಮತ್ತು ಎಫ್ಪಿಒ ಸದಸ್ಯರು ತೆಗೆದುಕೊಂಡ ನಿರ್ಧಾರಗಳನ್ನು ಎಫ್ಪಿಒ ಮಂಡಳಿಗೆ ನಿಯೋಜಿಸಲು ಸಾಧ್ಯವಾಗುತ್ತದೆ ಮತ್ತು ತಿಳಿಸಬಹುದು. ಒಬ್ಬ ರೈತನು ಸಹ ನಿರ್ದೇಶಕರ ಮಂಡಳಿಯಾಗಿ ಎಫ್ಪಿಒನ ನಿರ್ದೇಶಕರ ಮಂಡಳಿಗೆ ನಾಮನಿರ್ದೇಶನ ಮಾಡಬಹುದು ಅಥವಾ ಬಡ್ತಿ ನೀಡಬಹುದು. ಅವರು ಸಿಇಒ ಅಥವಾ ಮಂಡಳಿಯ ಸದಸ್ಯರಾಗುವ ಹಕ್ಕನ್ನು ಹೊಂದಿರುತ್ತಾರೆ. ಮತ್ತೆ ಇದರಲ್ಲಿ ಮಹಿಳೆಯರಿಗೆ ಇರುವ ಸೌಲಭ್ಯಗಳೇನು? ಮಹಿಳೆಯರು ಇದರ ಸದಸ್ಯರಾಗಬಹುದು. ಅವರು ಕೃಷಿಗೆ ಸಂಬಂಧಿಸಿದ ಯಾವುದೇ ವ್ಯವಹಾರವನ್ನು ಎಫ್ಪಿಒ ಮೂಲಕ ಮಾಡಬಹುದು. ಇದರಿಂದ ಮಹಿಳೆಯರು ಸ್ವಾವಲಂಬಿಗಳಾಗುತ್ತಾರೆ. ಭಾರತ ಸರ್ಕಾರ ಎಫ್ಪಿಒ ರಚನೆ ಮತ್ತು ಕಾರ್ಯಾಚರಣೆಯಲ್ಲಿ ರೈತರಿಗೆ ಸಹಾಯ ಮಾಡುತ್ತಿದೆ ಅಂತ ನಾವು ಕೇಳಿದ್ದೇವೆ. ಹಾ ಹೌದು, ನಮ್ಮ ಎಫ್ಪಿಒ ಯೋಜನೆಗೆ ನೆರವು ನೀಡಲು ಸರ್ಕಾರವು ಪಿಎಂ ಕಿಸಾನ್ ಎಫ್ಪಿಒ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರಲ್ಲಿ ನಾಬಾರ್ಡ್, ಸಣ್ಣ ರೈತರ ಕೃಷಿ ಉದ್ಯಮ ಸಂಘ SFAC ಮತ್ತು ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ NCDC ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ಎಫ್ಪಿಒಗೆ 3 ವರ್ಷಗಳಲ್ಲಿ 15 ಲಕ್ಷದವರೆಗೆ ಆರ್ಥಿಕ ನೆರವನ್ನು ನೀಡಲಾಗುತ್ತದೆ. ಬ್ಯಾಂಕ್ಗಳು ಮತ್ತು ಇತರ ಏಜೆನ್ಸಿಗಳಿಂದ ಸಾಲ ಪಡೆಯಲು ಸಹಾಯ ಮಾಡಲು ಪ್ರತಿ ಎಫ್ಪಿಒಗೆ 2 ಕೋಟಿ ರೂಪಾಯಿವರೆಗೂ ಕ್ರೆಡಿಟ್ ಗ್ಯಾರಂಟಿ ಸೌಲಭ್ಯವನ್ನು ಒದಗಿಸಲಾಗಿದೆ. ಎಫ್ಪಿಒಗಳು ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸಬಹುದು, ಉದ್ಯೋಗವನ್ನು ಒದಗಿಸಬಹುದು, ಮಧ್ಯವರ್ತಿಗಳಿಂದ ತಪ್ಪಿಸಿಕೊಳ್ಳಬಹುದು. ಹಾಗಾದ್ರೆ ತಡ ಯಾಕೆ? ಶೀಘ್ರವಾಗಿ ನಾವು ಈ ಮಾಹಿತಿಯೊಂದಿಗೆ ನಮ್ಮ ಎಫ್ಪಿಒ ನ ಬಲಪಡಿಸೋಣ. ಹೌದು ಸರ್ಪಂಚರೇ, ಒಳ್ಳೆಯದನ್ನು ಮಾಡಿ ಮತ್ತು ಕೇಳಿ. ಆದ್ರಿಂದ ನೋಡಿ, ರತನ್ಪುರದ ಜನರು ತಮ್ಮ ಎಫ್ಪಿಒ ನ ಇನ್ನೂ ಬಲಪಡಿಸಲು ನಿರ್ಧರಿಸಿದ್ದಾರೆ. ಅವರೆಲ್ಲ ಜೊತೆಗೆ ಸೇರಿ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿದ್ರು. ಆಗ ಇಳುವರಿ ಜೊತೆಗೆ ಆದಾಯನು ಹೆಚ್ಚಾಯಿತು, ಜೊತೆಗೆ ಸಂತೋಷನು ಹೆಚ್ಚಾಯಿತು. ಕನಸಂತೆ ಕಂಡದ್ದು ಅದು ನನಸಾಯಿತು. ಎಫ್ಪಿಒ ಸೇರುವ ಮೂಲಕ ಕೃಷಿಗೆ ಹೊಸ ಆಯಾಮ ಸಿಕ್ಕಿದೆ.